ನವೀನ್ ಶಂಕರ್ ಅವರೇ ಒಂದೆರಡು ಮಾತು. ಎಲ್ಲ ಅಭಿಮಾನಿ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ. ನನ್ನ ಮಾಧ್ಯಮ ಮಿತ್ರರಿಗೆ, ಹಿರಿಯರಿಗೆ, ಮತ್ತು ದತ್ತಣ್ಣ ಅವರಿಗೆ, ನನ್ನ ಪ್ರೀತಿಯ ಸ್ನೇಹಿತನಿಗೆ ಶೆಟ್ರಿಗೆ ನಮಸ್ಕಾರ. ಮುದ್ದಾದ ನಮ್ಮ ಅತ್ತಿಗೆಗೆ ನಮಸ್ಕಾರ. ನಾನು ಆ್ಯಕ್ಚುಲಿ ನಿಮ್ಮ ಹೆಸರು ಪಾಟೀಲ್ ಅನ್ಕೊಂಡ್ಬಿಟ್ಟಿದ್ದೆ, ಅಂದರೆ ನಮ್ಮ ಕಡೆ ಪಾಟೀಲರು ಅಂತ ಇರ್ತಾರೆ. ಹಾಂ, ಇದೇನು ಸ್ಟೆಫಿ ಪಾಟೀಲ್ ಎರಡು ಮಿಕ್ಸ್ ಆಗೋಲ್ತಲ್ಲ ಅಂತ ಅನ್ಕೊಂಡಿದ್ದೆ. ನೀವು ಉತ್ತರ ಕರ್ನಾಟಕದ ಅಕ್ಕಿ ಅಂತ ಅನ್ಕೊಂಡ್ರೇನ? ಹ್ಞೂ, ನಮ್ಮ ಕಡೆ ಅಕ್ಕಿ ಅನ್ಕೊಂಡಿನ. ಅಲ್ಲ, ಈಗ ಅಷ್ಟು ಚಂದ ಕನ್ನಡ ಮಾತಾಡಿದ್ರಲ್ಲ, ಹಿಂಗೆ ನಮ್ಮ ಕಡೆದವ್ರು ಆದ್ರೆ ನಾವು ಬಿಡುವುದಿಲ್ಲ. ಅಂದ್ರೆ ಅಂದ್ರೆ ನೀವು ಯಾವ ಅರ್ಥದಲ್ಲಿ ಹೇಳಿದ್ರಿ? ಅಲ್ಲ ಅಂದ್ರೆ ಸಿನಿಮಾದವರಾಗಿ ನಮ್ಮ ಕುಟುಂಬದವ್ರು ಆದ್ರು ಅಂತ. ಓಕೆ ಓಕೆ. ಯೂಶ್ವಲಿ ಇಲ್ಲೇ ಮಗ್ಳೇ ಬಂದಿರ್ತಾರೆ, 3 ವರ್ಷ ಆಗಿರುತ್ತೆ, 4 ವರ್ಷ ಆಗಿರುತ್ತೆ, ನಂಗೆ ಕನ್ನಡ ಗೊತ್ತಿಲ್ಲ ಕನ್ನಡ ಗೊತ್ತಿಲ್ಲ ಅಂತ ಬೇಡದು ಹಂಗೆ ಮಾತಾಡ್ತಿರ್ತಾರೆ. ನೀವು ಚೆನ್ನಾಗಿ ಕನ್ನಡ ಮಾತಾಡಿದ್ರಿ, ಥ್ಯಾಂಕ್ ಯು. ಭಾಳ ಜನ ಕನ್ಸು ಕಟ್ಕೊಂಡು ಬೆಂಗಳೂರಿಗೆ ಬರ್ತಾರ, ದುಡಿಯಕ್ಕೆ ಬರ್ತಾರ. ಆದ್ರೆ ಕೆಲವು ಜನಕ್ಕೆ ಅವಕಾಶ ಸಿಗ್ತೈತಿ, ಕೆಲವು ಜನಕ್ಕೆ ಗುರುತಿಸ್ಕೊಳ್ಳೋಕೆ ಅಂತ ಸಿಗ್ತೈತಿ, ಕೆಲವು ಜನಕ್ಕೆ ಒಂದು ಸ್ಟಾರ್ಡಮ್ ಅಂತ ಸಿಗ್ತೈತಿ. ಅದ್ರ ಹಿಂದೆ ಭಾಳ ಹೊಟ್ಟೆ ಹಸ್ಕೊಂಡಿರುವಂಥ ರಾತ್ರಿಗಳಿರ್ತವೆ, ಹೊಟ್ಟೆ ಹಸ್ಕೊಂಡಿರುವಂಥ ದಿನಗಳಿರ್ತವೆ, ಎಫರ್ಟ್ಸ್ ಇರ್ತವೆ, ಎಮ್ಯುಲೇಷನ್ಸ್ ಇರ್ತವೆ. ಅದನ್ನೆಲ್ಲ ದಾಟ್ಕೊಂಡು ನನ್ನ ಗೆಳೆಯ ಈ ಮಟ್ಟಕ್ಕೆ ಬಂದಾನೆ, ನಂಗೆ ಭಾಳ ಹೆಮ್ಮೆ ಐತಿ. ನಾನು ಬಾಗಲಕೋಟೆಯಿಂದ ಇಳಕಲ್ಲಿಂದ ಕೆಂಪು ಬಸ್ ಹತ್ಕೊಂಡ ಬಂದವ್ರು ನಾವು. ನನ್ನ ಮೊದಲನೇ ದಿವಸದಿಂದ, ನನ್ನ ಮೊದಲ ಹೆಜ್ಜೆಯಿಂದ ಗೆಳೆಯ ನನ್ನ ಜೊತೆಗೆ ಅದಾನ. ನಾ ಇವತ್ತು ತಡಗ ಸ್ವಲ್ಪ ಪರಿಚಯ ಇರಬೇಕು ಮಂದಿಗೆ, ಇನ್ನೂ ಭಾಳಷ್ಟು ಪರಿಚಯ ಆದ್ರೂ ನಾ ನಿನ್ನ ಒಂದು ಸಹಕಾರ, ನಿನ್ನ ಒಂದು ಒಲವನ್ನ ಯಾವತ್ತೂ ಮರೆಯೋದಿಲ್ಲ. ಯುವರ್ ಆಲ್ವೇಸ್ ಮೈ ಡಾರ್ಲಿಂಗ್. ಲವ್ಲಿ ಅಂತ ಟೈಟಲ್ ಆ್ಯಕ್ಚುಲಿ ಪಿಕ್ಚರ್ಗೆ ಇಟ್ಟಿಲ್ಲ, ಅದು ಅವಂಗೆ ಇಟ್ಟಿರೋದು. ಈಸ್ ಲವ್ಲಿ ಮನುಷ್ಯನ ಹೆಂಗದನ, ಪೂರ್ತಿ ಪ್ರೀತಿ ತುಂಬಿದ ಮನುಷ್ಯ. ಭಾಳಷ್ಟು ಒಳ್ಳೆಯದಾಗಲಿ. 2018 ಎರಡು ಪಾತ್ರಗಳು ಭಾಳ ಫೇಮಸ್ ಅದು, ಭಾಳ ಕೋಟಿ ಕೋಟ್ಯಾನುಗಟ್ಟಲೆ ಜನರ ಹೃದಯನ ಗೆದ್ದವು, ಡಾಲಿ ಮತ್ತು ಚಿಟ್ಟೆ ಅಂತ. ಈಗ ಮತ್ತೆ ಇಬ್ಬರು ಒಬ್ಬರಾತ್ರ 14 ತಾರೀಕಿಗೆ ಲವ್ಲಿ ಮತ್ತು ನನ್ನ ಇನ್ನೊಬ್ಬ ಗೆಳೆಯ ಧನು ಪಿಕ್ಚರು ರಿಲೀಸ್ ಆಗುತ್ತೆ ಅವತ್ತು. ಇಬ್ಬರು ಪಿಕ್ಚರ್ಗೂ ಒಳ್ಳೆಯದಾಗಲಿ. ಈ ಸರಿ ಬಾಕ್ಸ್ ಆಫೀಸ್ನ ಲೂಟೆ ಮಾಡಲಿ, ಕೋಟಿ ಕೋಟಿ ಗಳಿಸ್ಲಿ ಲವ್ಲಿ ಚಿತ್ರತಂಡಕ್ಕೆ. ಶುಭಾಶ ನಮ್ಮ ಚೇತನ್ ಅವರಿಗೆ, ನಿರ್ಮಾಪಕರಿಗೆ, ಪಾಟೀಲರಿಗೆ, ಸಿನಿಮಾದಲ್ಲಿ ದುಡ್ದಂಥ ಪ್ರತಿಯೊಬ್ಬರಿಗೂ ಶುಭಾಶಯಗಳು. ಹಲಗೆ ಹೊಡೆಯಮ್ಮ 14. ಆ್ಯಕ್ಚುಲಿ ಕೂಗಿದ್ರೆ ಅಂದ್ರಲ್ಲ, ನಮ್ಮ ಕಡೆ ಕೂಗೋದು ಹಂಗಿರಂಗಿಲ್ಲ. ಕ್ಯಾಕೆ ಹೊಡೆಯಮ್ಮ, ರೆಡಿ, 1, 2, 3. ಅವನವನು ಬೆಂಕಿ. ಓ, ಬೆಂಕಿ ಹಂಗೆ ಮಾತಾಡಿದ್ರಿ ನೋಡ್ರಿ. ಈಗ ವೇದಿಕೆ ಮೇಲೆ ಒಬ್ರು ಉತ್ತರ ಕರ್ನಾಟಕ ಡೈಲಾಗ್ ಹೊಡೆಯೋದ್ರಲ್ಲಿ ಫೇಮಸ್ಸು, ಇನ್ನೊಬ್ರು ಮಾಸ್ ಡೈಲಾಗ್ ಹೊಡೆಯೋದ್ರಲ್ಲಿ ಫೇಮಸ್ಸು.